ಕೊರೋನಾ ಮುಕ್ತ ಗ್ರಾಮ ಪಂಚಾಯಿತಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸೂಕ್ತ ಬಹುಮಾನ ನೀಡಲಾಗುವುದು ಅಂತ ಪ್ರಿಯಾಪಟ್ಟಣ ಶಾಸಕ ಕೆ ಮಹದೇವ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಆಯೋಜಿಸಿದ್ದ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಔಷಧ ಕಿಟ್ಟನ್ನು ವಿತರಿಸಿ ಮಾತನಾಡಿದ ಶಾಸಕ, ಸ್ವಾತಂತ್ರ್ಯ ಬಂದು 75 ವರ್ಷಗಳಿಂದೀಚೆಗೆ ಯಾವುದೇ ಸಾಂಕ್ರಾಮಿಕ ರೋಗವು ಜನತೆಯನ್ನು ಎಷ್ಟೊಂದು ಬಾಧಿಸಿರಲಿಲ್ಲ. ಸಾರ್ವಜನಿಕರು ಜಾಗೃತಿಯಿಂದ ಇದ್ದು ಈ ರೋಗವನ್ನು ಹತೋಟಿಗೆ ತರಲು ಎಲ್ಲರೂ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಕುಮಾರ್ ಮಾತನಾಡಿ, ಕೋವಿಡ್ ನಿಯಂತ್ರಿಸುವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಸ್ಟಿಕ್ಕರ್ ಅನ್ನು ಅಂಟಿಸಿ ವೈರಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸಿಕೊಳ್ತಾ ಬಂದಿದ್ದಾರೆ. ಅವರ ಕೆಲಸ ಶ್ಲಾಘನೀಯ ಅಂತ ಕೊಂಡಾಡಿದರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ದೇಶದಲ್ಲಿ ಈ ವೈರಸ್ ಎಷ್ಟರ ಮಟ್ಟಿಗೆ ದೇಶವನ್ನೇ ಅಲುಗಾಡಿಸಿದೆ. ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಮೊದಲನೇದು ಎರಡನೇ ಸ್ಥಾನದಲ್ಲಿದೆ ಈ ವೈರಸ್ ಹರಡುವ ವಿಚಾರದಲ್ಲಿ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಗ್ರಾಮಾಂತರ ಪ್ರದೇಶಕ್ಕೆ ಕಳೆದ ಬಾರಿ ಏನು ಈ ವೈರಸ್ನಿಂದ ಹೆಚ್ಚು ಆತಂಕ ಇರಲಿಲ್ಲ, ಈ ಸಾರಿ ಬಹಳ ಆತಂಕಕ್ಕೆ ಎದೆ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರನೇ ಗ್ರಾಮಾಂತರ ಪ್ರದೇಶದಲ್ಲಿ ಈ ವೈರಸ್ ಏನಾದರೂ ಹರಡಿದ್ರೆ ಬಹುಶಃ ರೈತಾಪಿ ಜನ ನಮ್ಮ ಕೂಲಿ ಕಾರ್ಮಿಕರು ಬಡವರು ಬಹಳ ಆತಂಕಕ್ಕೆ ಒಳಗಾಗ್ತಾರೆ, ಭಯ ಹುಟ್ಟುತ್ತೆ ಅಂತಕ್ಕಂಥ ಉದ್ದೇಶದಿಂದನೇ ನಾವು ಅವ್ರಿಗೆ ಬಹಳಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ದೀವಿ. ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡಿ, ಒಂದಷ್ಟು ಸ್ಯಾನಿಟೈಸರ್ನ ಹೊರಗಡೆಯಿಂದ ಮನೆಗೆ ಬಂದರೆ ಬಳಕೆ ಮಾಡಿಕೊಂಡು ಹೊರಗಡೆ ಹೋಗಿ